ಯಾರಾದ್ರೂ ಕ್ಲಾಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡಂಗಿದ್ರ ರೆಕಾರ್ಡ್ ಮಾಡ್ಕೋಬಹುದ್ರಿ ಇರುವಂತ ಸಂದರ್ಭದಲ್ಲಿ. ಈ ರೀತಿ ಒಳಗ ಕಥಾ ಸಂಕಲನಗಳನ್ನು ಬರೆದಿರತಕ್ಕಂತಹ ಇವರು ಜೋಳದ ಬೆಳೆಯ ನಡುವೆ ಅನ್ನುವಂಥದ್ದನ್ನು 1953 ಇವರೇನ ಒಂದು ಕಥಾ ಸಂಕಲನವನ್ನ ಬರೀತಾರೆ. ಈ ಜೋಳದ ಅಡಿಗೆ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿರ್ತಕ್ಕಂತಹದ್ದು. ಈ ರೀತಿ ಮಾಡಿದಂತಹ ಇವರು ಇಲ್ಲಿ ಪ್ರಮುಖವಾಗಿ ನೋಡಬಹುದ್ರಿ ಆ ರೀತಿ ಕಾದಂಬರಿಗಳನ್ನ ರಚನೆ ಮಾಡ್ತಾರೆ. ಇವರು ರಚನೆ ಮಾಡಿರ್ತಕ್ಕಂತಹ ಕಾದಂಬರಿಗಳು ಏನ್ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದರೂ ಸಹಿತ ಪರಿಣಾಮಕಾರಿಯಾಗಿರ್ತಕ್ಕಂತಹ ಕಾದಂಬರಿಗಳು ಕನ್ನಡ ಸಾಹಿತ್ಯಕ್ಕೆ ಅವು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಒಂದೊಂದು ಕಾದಂಬರಿ ಅತ್ಯದ್ಭುತವಾಗಿ ರಚನೆಯಾಗಿರ್ತಕ್ಕಂಥದ್ದು. ಒಂದು ಕಾದಂಬರಿಯ ವಸ್ತು ಇನ್ನೊಂದು ಕಾದಂಬರಿ ವಸ್ತುಗೆ ವಿಭಿನ್ನವಾಗಿರ್ತಕ್ಕಂಥದ್ದು. ಅದರಿಂದ ಓದುಗರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಬಸವರಾಜ್ ಕತ್ತಿಮನೆಯವರಿಗೆ ಇರುವಂತದ್ದನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಇವರ ಪ್ರಪ್ರಥಮ ಕಾದಂಬರಿ 1946 ರಚನೆ ಆಗಿದ್ರಿಂದ ಭಾರತ ಇನ್ನು ಸ್ವತಂತ್ರಗೊಂಡಿದ್ದಿಲ್ಲ ಅಂತಹ ಕಾಲಮಾನದೊಳಗ 1946 ಏನ್ರಿ ಸ್ವಾತಂತ್ರ್ಯದೆಡೆಗೆ ಅನ್ನುವಂತಹ ಮೊಟ್ಟ ಮೊದಲ ಕಾದಂಬರಿ ಯಾರದ್ರಿ ಬಸವರಾಜ ಕಟ್ಟಿಮನಿಯವರದು. ಇದು ಏನಾರ ಭಾರತದ ಸ್ವಾತಂತ್ರ್ಯಕ್ಕೆ ಭಾರತದ ಮನಗಳು ಮಿಡಿಯುವಂತಹ ವಿಷಯವನ್ನು ಒಳಗೊಂಡಿರ್ತಕ್ಕಂಥದ್ದು. ಬ್ರಿಟಿಷ್ ಸರ್ಕಾರವನ್ನು ಭಾರತದಿಂದ ಹೊರಗ ತಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡದ್ದು. ಇಲ್ಲಿ ಇಂತಹ ಕಥಾವಸ್ತುವನ್ನು ಇಟ್ಟುಕೊಂಡು ರಚನೆಯಾಗಿರತಕ್ಕಂತಹ ಕಾದಂಬರಿ ಯಾವುದ್ರಿ ಸ್ವಾತಂತ್ರ್ಯದ ಎಡೆಗೆ ಅನ್ನುವಂಥದ್ದು. ನಂತರ ಎರಡನೇದ್ರೆ ನಿಮ್ಮ ಪಠ್ಯಕ್ರಮಕ್ಕೆ ಅಳವಡಿಸಿರ್ತಕ್ಕಂಥದ್ದು ಮಾಡಿ ಮಡಿದವರು ಅನ್ನುವಂಥದ್ದು. ಈ ಮಾಡಿ ಮಡಿದವರು ಅನ್ನುವಂತಹ ಕಾದಂಬರಿ 1950 ಪ್ರಕಟಣೆ ಆಗ್ತೈತಿ. ಅಂದ್ರೆ 1950 ಪ್ರಕಟಣೆಗೊಂಡಿರ್ತಕ್ಕಂತಹ ಕಾದಂಬರಿ ಮಾಡಿ ಮಡಿದವರು ಅಂದ್ರೆ ಭಾರತ ಸ್ವಾತಂತ್ರ್ಯದ ನಂತರ ಅಂದ್ರೆ ರಚನೆಯಾಗಿರ್ತಕ್ಕಂಥ ಒಂದು ಕಾದಂಬರಿ. ನಂತರ ಇವರನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರತಕ್ಕಂತಹ ಕಾದಂಬರಿ ಯಾವುದಂದ್ರ ಜ್ವಾಲಾಮುಖಿಯ ಮೇಲೆ ಎನ್ನುವಂತಹ ಕಾದಂಬರಿ. ಇದು ಏನ್ ಮಾಡ್ತದೆ ಬಸವರಾಜ ಕಟ್ಟಿಮನಿಯವರನ್ನು ಕೇವಲ ಕರ್ನಾಟಕ ಕಷ್ಟ ಅಲ್ರಿ ಭಾರತದ ದೇಶದಾದ್ಯಂತ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಕಾದಂಬರಿ ಯಾವುದಂದ್ರ ಜ್ವಾಲಾಮುಖಿಯ ಮೇಲೆ ಎನ್ನುವಂತಹ ಕಾದಂಬರಿಯಾಗಿರ್ತಕ್ಕಂಥದ್ದು. ಒಂದು ಕನ್ನಡದ ಪ್ರಮುಖ ಕಾದಂಬರಿಗಳಲ್ಲೂ ಸಹಿತವಾಗಿ ಒಂದು ಆಗಿ ಗುರುತಿಸಿಕೊಂಡಿರ್ತಕ್ಕಂತಹ ಕಾದಂಬರಿ ಜ್ವಾಲಾಮುಖಿಯ ಮೇಲೆ ಎನ್ನುವಂತಹ ಕಾದಂಬರಿ ಆಗಿರುವಂತದ್ದನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಈ ರೀತಿ ಅದರ ಜೊತೆಗೆ ನಂತರ ಬರ್ತದೆ ಮೋಹದ ಬಲೆಯಲ್ಲಿ ಎನ್ನುವಂತಹ ಕಾದಂಬರಿ 1952 ರಚನೆ ಆಗ್ತೈತಿ. ನಂತರ ಬೀದಿಯಲ್ಲಿ ಬಿದ್ದವಳು ಎನ್ನುವಂತಹ ಕಾದಂಬರಿ 1952 ರಚನೆಯಾಗಿರ್ತಕ್ಕಂಥದ್ದು. ನಂತರ ಇವರ ಮತ್ತೊಂದು ಪ್ರಮುಖ ಕಾದಂಬರಿ ಯಾವುದಂದ್ರ ಜರತಾರಿ ಜಗದ್ಗುರು ಅನ್ನುವಂಥದ್ದು. ಈ ಜರತಾರಿ ಜಗದ್ಗುರು ಎನ್ನುವಂತಹ ಕಾದಂಬರಿನೂ ಸಹಿತವಾಗಿ ಇಲ್ಲಿ ಮಾಡಿ ಮಡಿದವರು ಮತ್ತು ಜ್ವಾಲಾಮುಖಿಯ ಮೇಲೆ ಎನ್ನುವಂತಹ ಕಾದಂಬರಿ ಅಷ್ಟೇ ಪ್ರಮುಖವಾಗಿರ್ತಕ್ಕಂತಹ ಕಾದಂಬರಿ ಕನ್ನಡದ ಕಾದಂಬರಿ ಒಳಗೆ ಒಂದಾಗಿರ್ತಕ್ಕಂಥದ್ದು ಜರತಾರಿ ಜಗದ್ಗುರು ಅನ್ನುವಂಥದ್ದು. ಈ ರೀತಿಯಾಗಿ ಮಣ್ಣು ಮತ್ತು ಹೆಣ್ಣು ಎನ್ನುವಂತಹ ಕಾದಂಬರಿ ಬರ್ತೈತಿ. ಅದರ ನಂತರ ಕಾನಾವಳಿಯ ನೀಲ ಎನ್ನುವಂತಹ ಕಾದಂಬರಿ. ಇಂತಹ 10 ಕಾದಂಬರಿಗಳನ್ನ ರಚನೆ ಮಾಡಿದಂಥವರು ಬಸವರಾಜ ಕಟ್ಟಿಮನಿಯವರು. ಇವರು ಏನಂದ್ರ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಪಡೆದ ಕೇವಲ ಮುಲ್ಕಿ ಪರೀಕ್ಷೆಯಲ್ಲಿ ಪಾಸನ ಆಗಿದಂಥವರು ಆದರೂ ಸಹಿತವಾಗಿ ತಮ್ಮ ವೃತ್ತಿಯೊಳಗ ಪತ್ರಿಕಾ ರಂಗದೊಳಗ ಭಾಗಿಯಾಗಿ ಕನ್ನಡ ಸಾಹಿತ್ಯದೊಳಗ ಹಲವಾರು ಸಾಹಿತ್ಯ ಪ್ರಕಾರಗಳನ್ನು ರಚಿಸುವಂತಹ ಕಾರ್ಯವನ್ನು ಮಾಡಿದಂಥದ್ದು ಶ್ರೇಯಸ್ಸು ಸಲ್ಲುವಂಥದ್ದು. ಅದರಿಂದ ಈ ರೀತಿ ಒಳಗ ಕಾದಂಬರಿಗಳನ್ನ ರಚನೆ ಮಾಡಿರುವಂಥದ್ದನ್ನು ನಾವು ಕಾಣ್ತೀವ್ರಿ. ಈ ರೀತಿ ರಚನೆ ಮಾಡಿರ್ತಕ್ಕಂತಹ ಕಾದಂಬರಿ ಒಳಗ ಅದರ ಜೊತೆಗೆ ಅದಕ್ಕೆ ಸಂಕಲನಗಳನ್ನ ಬರುವಂತದ್ದನ್ನು ಅನುವಾದಿತ ಕಥಾ ಅಂದ್ರ ಬೇರೆ ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದವಾಗಿರ್ತಕ್ಕಂತಹ ಸಂಕಲನಗಳನ್ನು ಸಹಿತವಾಗಿ ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಅದರೊಳಗ ಕಾಡಿನ ಹಾಡು ಎನ್ನುವಂತಹ ಇದೇನರ ಬೈಲೋ ರಷ್ಯನ್ ಕಥೆಗಳ ಅನುವಾದ. ಇದೇಂದ್ರ ರಷ್ಯನ್ ಭಾಷೆಯಲ್ಲಿ ಇರ್ತಕ್ಕಂಥ ಬೈಲೋ ರಷ್ಯನ್ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನ ಕನ್ನಡ ಕಥಾ ಸಂಕಲನಕ್ಕೆ ಏನ್ ಮಾಡಿದಾರ ಅನುವಾದ ಮಾಡಿರ್ತಕ್ಕಂಥದ್ದನ್ನ ನಾವು ಮಾಡಂದ್ರ ರೂಪಾಂತರ ಅಂತೀವಲ್ರಿ ಅದಕ್ಕೆ ಅನುವಾದ ಮಾಡಿ ತಂದಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಏನಾಗಿದೆ ನಮ್ಗ ಬೈಲೋ ರಷ್ಯನ್ ಇಲ್ಲಿ ಆಗಿರುವಂತದ್ದು ನಾವು ಕಾಣಬಹುದಾಗಿರುವಂತದ್ದು. ನಂತರ ಒಂದು ನಾಟಕವನ್ನು ಬರೀತಾರ್ರಿ, ಅದೇ ನಾಟಕ ಪಟ್ಟಣದ ಹುಡುಗಿ ಎನ್ನುವಂಥದ್ದು. ಬಸವರಾಜ ಕಟ್ಟಿಮನಿಯವರ ರಚನೆ ಮಾಡಿರ್ತಕ್ಕಂಥ ನಾಟಕ ಯಾವುದು ಪಟ್ಟಣದ ಹುಡುಗಿ ಎನ್ನುವಂಥದ್ದು 1956 ರಚನೆ ಮಾಡಿರುವಂತದ್ದನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಬರೆದಿರ್ತಕ್ಕಂತಹ ಇವರು ಹಲವಾರು ಒಂದು ಇವರು ರಚನೆ ಮಾಡಿರ್ತಕ್ಕಂಥ ಪ್ರವಾಸ ಕಥನ ಅನ್ನುವಂಥದ್ದು ಇಲ್ಲಿ
ಪ್ರವಾಸ ಕಥನ ಅನ್ನುವಂಥದ್ದು. ನಾನು ಕಂಡ ರಷ್ಯಾ ಅನ್ನುವಂಥದ್ದು, ಇವರು ಪ್ರವಾಸ ಕೈಗೊಂಡಿರತಕ್ಕಂಥದ್ದು ಎಲ್ಲಿ ಅಂದ್ರೆ ರಷ್ಯಾ ದೇಶಕ್ಕೆ. ಆದ್ದರಿಂದ ನಾ ಕಂಡ ರಷ್ಯಾ ಅನ್ನುವಂಥದ್ದು 1970 ಬಸವರಾಜ ಕಟ್ಟಿ ಮನೆಯವರನ್ನ ರಚನೆ ಮಾಡತಕ್ಕಂತಹ ಪ್ರವಾಸ ಕಥನ ಪ್ರಕಟ ಆಗ್ತಾ ಐತಿ. ಅದರ ಹೆಸರ ಯಾವಾದ್ರಿ ಹೇಳಿಸ್ತೈತ್ರಿ? ನೋಡಬಹುದು. ನಂತರ ಬರ್ತಕ್ಕಂಥ ಇನ್ನ ಜೀವನ ಚಿತ್ರಗಳನ್ನು, ಇನ್ನ ಇನ್ನೊಬ್ಬರ ಕುರಿತು ಬರೆದಿರ್ತಕ್ಕಂಥ ಜೀವನ ಚರಿತ್ರೆ, ಸ್ವಂತ ನಾವು ಬರ್ಕೊಂಡ ಆತ್ಮಚರಿತ್ರೆ ಆಗಿರ್ತಕ್ಕಂಥ ಇವರು ಜೀವನ ಚರಿತ್ರೆಯನ್ನು ಸಹಿತವಾಗಿ ಬರೀತಾರ. ಅದರೊಳಗೆ ಪ್ರಮುಖವಾಗಿ ಸೇನಾಪತಿ ಚನ್ನಪ್ಪ ವಾಲಿ ಅನ್ನುವಂತಹವರ ಕುರಿತು ಅದು 1950 ಪ್ರಕಟಣೆ ಆಗ್ತದೆ. ಪ್ರಿಯದರ್ಶಿನಿ ಎನ್ನುವಂಥದ್ದು ಮಾರ್ಗದರ್ಶಿ ಇಂದಿರಾ ಗಾಂಧಿ ಈ ಕುರಿತಾಗಿ 1976 ಇಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನ ಮಕ್ಕಳ ಕತೆ, ಯಾಕಂದ್ರೆ ಕನ್ನಡ ಸಾಹಿತ್ಯದೊಳಗ ಕೇವಲ ಹಿರಿಯರಿಗೆ ಮಾತ್ರ ಅಲ್ಲ, ಮಕ್ಕಳ ಸಾಹಿತ್ಯವನ್ನು ಹೊಸಗನ್ನಡದ ಆದಿಯ ಕವಿಯಾಗಿರ್ತಕ್ಕಂಥ ಕುವೆಂಪು ಬೇಂದ್ರೆಯವರು ಸಹಿತವಾಗಿ ಶಿಶು ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂಥವರ ಮಾರ್ಗದಲ್ಲಿ ಬಂದಂಥವ್ರು ಬಸವರಾಜ ಕಟ್ಟಿಮನಿಯವರು ಸಹಿತವಾಗಿ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅಂತವು ಯಾವ್ಯಾವ ಅಂದ್ರೆ ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣ ಅನ್ನುವಂಥದ್ದು, ಇದು ಮಕ್ಕಳ ಸಾಹಿತ್ಯವಾಗಿರ್ತಕ್ಕಂಥದ್ದು. ಇದು 1973 ರಚನೆಯಾಗಿರುವಂತದ್ದನ್ನ ನಾವು ಕಾಣಬಹುದು. ನಂತರ ಕುಮಾರ ರಾಮ ಎನ್ನುವಂಥದ್ದನ್ನ ಇವರು ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿರುವಂತದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಅದೇ ರೀತಿ ಇವರ ಆತ್ಮಕಥೆ ಕಾದಂಬರಿ ಕಾರಣ ಕಥೆ ಅನ್ನುವಂಥದ್ದನ್ನ ಇಲ್ಲ ನೆನಪಿಟ್ಟುಕೊಳ್ಬೇಕಾಗಿರ್ತದೆ. ಪ್ರಮುಖವಾಗಿರ್ತಕ್ಕಂತಹ ಇವರ ಒಂದು ಆತ್ಮಕಥೆ ಆಗಿರುವಂತಹದ್ದ ನಾವು ಕಾಣಬಹುದ್ರಿ. ಇಷ್ಟು ಏನಂದ್ರ ಪ್ರಮುಖವಾಗಿ ಸಂಕ್ಷಿಪ್ತವಾಗಿ ನೋಡಿದಾಗ ಬಸವರಾಜ ಕಟ್ಟಿಮನೆಯವರ ಒಂದು ಪರಿಚಯವಾಗಿರುವಂತಹದ್ದು. ಎಲ್ಲರಿಗೂ ಕೇಳ್ತೈತಿ ಬಿಬಿಜಾನ್ ಮಧು ಅನುರಾಧ ಮಹೇಶ್ ಅಶೋಕ್ ಹಲೋ ಬಸವರಾಜ ಕಟ್ಟಿಮನಿ ಅವರು ಜನಿಸಿದ್ದು ಯಾವಾಗ್ರಿ? ಯಾರೊಬ್ರು ಆನ್ಸರ್ ಮಾಡ್ರಿ. ಕೊನೆಯದಾಗಿ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ತೀನಿ. ಈಗ ನೋಡಿದಂತಹ ಸಂದರ್ಭ ಮಾಡಿ ಮಡಿದವರು ಅನ್ನುವಂತಹ ಕಾದಂಬರಿ, ಅದರ ಸಂಕ್ಷಿಪ್ತ ಪರಿಚಯವನ್ನು ಇವತ್ತ ನಾವು ಮಾಡಿಕೊಳ್ಳೋಣ. ಇಲ್ಲಿ ಮಾಡಿ ಮಡಿದವರು ಅನ್ನುವಂಥದ್ದನ್ನ ಗಾಂಧೀಜಿಯವರು ಹೇಳ್ತಾರೋಡ್ರಿ 1942 ಭಾರತ ಇತಿಹಾಸದೊಳಗ ಒಂದು ಚಳುವಳಿ ನಡೀತೈತಿ. ಯಾವಾಗ ಗೊತ್ತೈತೆ ಯಾರಿಗಾರ? 1942 ಒಂದು ಚಳುವಳಿ, ಅದೇ ಕ್ವಿಟ್ ಇಂಡಿಯಾ ಚಳುವಳಿ ಅನ್ನುವಂಥದ್ರಿ. 1942 ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಡೀತೈತ್ರಿ. ಅವಾಗ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ, ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಭಾರತದ ರಾಷ್ಟ್ರಪಿತ ಎಂದು ಕರೆಸಿಕೊಂಡಿರ್ತಕ್ಕಂತಹ ಗಾಂಧೀಜಿಯವರಿಗೆ ವಹಿಸ್ತಾರೆ. ಎಐಸಿಸಿ ಅವರು ಏನ್ ಮಾಡ್ತಾರ, ಕಾಂಗ್ರೆಸ್ನವರು ಈ ಕ್ವಿಟ್ ಇಂಡಿಯಾ ಚಳುವಳಿಯ ನಾಯಕತ್ವವನ್ನು ಗಾಂಧೀಜಿಯವರಿಗೆ ವಹಿಸ್ತಾರೆ. ಅಂದ್ರ ಅಕ್ಟೋಬರ್ ತಿಂಗಳೊಳಗ ಆ ಚಳುವಳಿ ನಡೆದಿರ್ತೈತ್ರಿ. ಆ ಅಕ್ಟೋಬರ್ ತಿಂಗಳೊಳಗೆ ನಡೆದಿರ್ತಕ್ಕಂತಹ ಆ ಚಳುವಳಿಗೆ ಗಾಂಧೀಜಿಯವರೇ ಒಬ್ಬ ಸೂಕ್ತವಾಗಿರ್ತಕ್ಕಂತಹ ನಾಯಕ, ಆ ಚಳುವಳಿಯನ್ನು ನಡೆಸಿಕೊಂಡು ಹೋಗ್ತಾರ ಅಹಿಂಸಾ ತತ್ವದೊಳಗ ಅನ್ಕೊಂಡು ಏನ್ ಮಾಡ್ತಾರ, ಆ ನಾಯಕತ್ವವನ್ನು ಗಾಂಧೀಜಿಯವರಿಗೆ ವಹಿಸ್ತಾರೆ. ಈ ಕಾದಂಬರಿ ಹಿನ್ನೆಲೆ ಇದು. ವಹಿಸಿದಂತಹ ಸಂದರ್ಭದೊಳಗ ಗಾಂಧೀಜಿಯವರು ಆ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಂತಾರ. ಭಾರತದಾದ್ಯಂತ ಕರೆ ಕೊಡ್ತಾರ ಭಾರತೀಯರಿಗೆ. ಅವ್ರಿಗೊಂದು ಮಾತು ಹೇಳ್ತಾರೆ ಅವರು ಭಾಷಣದೊಳಗ, ಅಂದ್ರ ಇದು ನಮ್ಮ ಕೊನೆಯ ಸ್ವಾತಂತ್ರ್ಯ ಚಳುವಳಿ ಆಗಬೇಕು. ಯಾಕಂದ್ರ 1857 ಪ್ರಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿರ್ತಕ್ಕಂಥದ್ದನ್ನು ನೀವು ಇತಿಹಾಸದೊಳಗ ನೋಡಿರ್ತಕ್ಕಂಥದ್ದು, ಓದಿರ್ತಕ್ಕಂಥದ್ದು, ಅದೇನು ಹೊಸದ ವಿಷಯ ಅಲ್ಲ. 1857 1947 ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯುವವರೆಗೂ ಸಹಿತವಾಗಿ ಹಲವಾರು ಸ್ವಾತಂತ್ರ್ಯ ಸಂಗ್ರಾಮಗಳು ನಡೀತವ್ರಿ. 1911 ಗಾಂಧಿ ಯುಗ ಭಾರತದೊಳಗೆ ಪ್ರಾರಂಭ ಆಗತಕ್ಕಂಥದ್ದು, ಅಂದ್ರ ಅವರು ಅಲ್ಲಿ ಬಂದಿರತಕ್ಕಂಥದ್ದು ನಾವು ಕಾಣಬಹುದ್ರಿ. ಆನಂತರ ಇಲ್ಲಿ ಗಾಂಧೀಜಿಯವರಿಗೆ ವಹಿಸಿದಂತಹ ಆ ಕಾರ್ಯದೊಳಗ ಅವ್ರು ಹೇಳ್ತಾರೆ, ಡೂ ಆರ್ ಡೈ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಮಾಡಿರಿ ಇಲ್ಲ ಮಡಿಯಿರಿ, ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಇಲ್ಲ
ನ ಸಾಯಿರಿ ಅನ್ನುವಂತ ಮಡಿದವ ಮಡಿಗಿರಿ ಅನ್ನುವಂತ ಡೂ ಆರ್ ಡೈ ತತ್ವವನ್ನ ಗಾಂಧೀಜಿಯವರು ಹೇಳ್ತಾರೆ. ಭಾರತದ ಗಂಡು ಹೆಣ್ಣು ಕೂಸು ಕುನ್ನಿ ಎಲ್ಲರೂ ಸಹಿತವಾಗಿ ಈ 1942 ಕ್ವಿಟ್ ಇಂಡಿಯಾ ಚಳುವಳಿ ಒಳಗ ಭಾಗವಹಿಸಬೇಕು. ಭಾಗವಹಿಸುವುದರೊಂದಿಗೆ ಏನು ಮಾಡ್ಬೇಕಂದ್ರೆ ನಾವು ಈ ಭಾರತದ ದೇವಿಗೆ ಭಾರತ ಮಾತೆಗೆ ಬ್ರಿಟಿಷರಿಂದ ಸಂಕೋಲೆಯಿಂದ ಬಿಡಿಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅನ್ನುವಂತಹ ಭಾಷಣವನ್ನ ಮುಂಬೈ ಒಳಗ ಗಾಂಧೀಜಿಯವರು ಮಾಡ್ತಾರೆ. ಆ ಭಾಷಣದಿಂದ ಪ್ರೇರಣೆಗೊಂಡಿರ್ತಕ್ಕಂತಹ ಭಾರತದ ಎಲ್ಲಾ ಜನಾಂಗದವರು ಏನ್ ಮಾಡ್ತಾರ, ಗಂಡು ಮಕ್ಕಳು ಎನ್ನದೆ, ಹೆಣ್ಣು ಮಕ್ಕಳು ಎನ್ನದೆ, ಸಣ್ಣ ಮಕ್ಕಳು ಎನ್ನದೆ, ಅಂದ್ರೆ ಇಲ್ಲಿ ಕೂಸು ಕುನ್ಯಗಳು ಎಲ್ಲರೂ ಸಹಿತವಾಗಿ ಪಾಲ್ಗೊಳ್ಳಿ ಅಂತ ಗಾಂಧೀಜಿ ಹೇಳಿದ್ದರಿಂದ ಎಲ್ಲರೂ ಪ್ರೇರಣೆಗೊಳ್ತಾರೆ. ಅವಾಗ ಏನ್ ಮಾಡ್ತಾರ, ಆ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ ಆಗ್ತೈತಿ. ಪ್ರಾರಂಭವಾದ ಒಂದೇ ಒಂದು ದಿನದೊಳಗ ಎಲ್ಲರನ್ನು ಸಹಿತವಾಗಿ ಬ್ರಿಟಿಷ್ ಸರ್ಕಾರ ಯಾರೇನಂದ ಗಾಂಧೀಜಿ ರೀ, ನೆಹರು, ಪಟೇಲರು, ಉಕ್ಕಿನ ಮನುಷ್ಯ ಅಂತ ಕರೀತಾರಲ್ಲ, ಪಟೇಲರನ್ನು ಆದಿಯಾಗಿ ಹಿಡ್ಕೊಂಡು ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನು ಬಂಧನಕ್ಕೆ ಒಳಗೆ ಮಾಡಿಬಿಡ್ತಾರ. ಯಾಕಂದ್ರ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರ. ಆ ಬಂಧನ ಮಾಡಿದಂತಹ ಸಂದರ್ಭ ಒಳಗ ಹಿಂದಿನ ಒಂದು ಮಾತನ್ನು ಹೇಳ್ತಾರ, ಯಾಕಂದ್ರ ಸ್ವತಂತ್ರಕ್ಕೆ ಹೋರಾಡಬೇಕು, ಚಳುವಳಿಯನ್ನು ಪಾಲ್ಗೊಳ್ಬೇಕು, ಅದರಿಂದ ಬ್ರಿಟಿಷ್ ಸರ್ಕಾರದಿಂದ ನಾವು ಬಂಧನಕ್ಕೊಳಗ ಹೋಗಿ ಜೈಲ್ ಹಾಕೊಂತರ ಸ್ವತಂತ್ರ ದೊರೆಯುದಿಲ್ಲ, ಈ ಸರ ಹೆಂಗಾರ ಮಾಡಿ ಸ್ವಾತಂತ್ರ್ಯವನ್ನು ಪಡೆದೇ ತೀರಬೇಕು ಅನ್ನುವಂಥದ್ದನ್ನು ಗಾಂಧೀಜಿ ಹೇಳ್ತಾರೆ. ಆದ್ರಿಂದ ಆಯಾ ಪ್ರದೇಶದ ಪ್ರಮುಖ ನಾಯಕರು ಏನ್ ಮಾಡ್ತಾರ, ಬಂಧನಕ್ಕೊಳಗಾಗೋದ್ರಿ, ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಉಳಿದುಕೊಂಡು ಜೈಲಿನಾಗ ಹೋಗ್ಕೊಂಡ್ರೆ ಎದಕ್ಕೂ ಪ್ರಯೋಜನ ಇಲ್ಲ, ಹೊರಗೆ ಇದ್ದುಕೊಂಡು ನಾವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಂಚು ಕೊಡಬೇಕು ಅನ್ನುವಂತ ಉದ್ದೇಶಕ್ಕೆ ಬಂದಿರ್ತಾರ. ಆದ್ರಿಂದ ಕರ್ನಾಟಕದ ಪ್ರಮುಖ ನಾಯಕರು ಶ್ಯಾಮರಾಯರು ಅಂತ ಬರ್ತಾರೆ, ಅವ್ರು ಏನ್ ಮಾಡ್ತಾರ ಕರ್ನಾಟಕದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಇಲ್ಲಿ ಶ್ಯಾಮರಾಯರ್ ಇರ್ಬೋದು, ಶೇಖರಪ್ಪ ಅನ್ನುವಂಥವ್ರು ಬರ್ತಾರೆ, ಈ ಕಥಾನಾಯಕದ ನಾಯಕನಾಗಿರ್ತಾನೆ. ಇಲ್ಲಿ ಪ್ರಮುಖವಾಗಿ ಆಯಾ ಪ್ರದೇಶದ ನಾಯಕರಿಗೆ ನಾಯಕತ್ವವನ್ನು ವಹಿಸಿಕೊಟ್ಟಿರ್ತಾರೆ. ಅಲ್ಲಿ ಗಾಂಧೀಜಿಯವರು, ನೆಹರು ಅವರು, ಪಟೇಲರು ಬಂಧಿತ ಆದಂತ ಸಂದರ್ಭ ಒಳಗ ಕರ್ನಾಟಕದ ಪ್ರಮುಖ ನಾಯಕರು ಏನ್ ಮಾಡ್ತಾರ, ಮುಂಬೈನ ಒಂದು ಒಂದು ಮನೆ ಒಳಗ ಏನಂದ್ರ ಸಭೆ ಸೇರ್ತಾರ. ಸಭೆ ಸೇರ್ಕೊಂಡ ಏನ್ ಮಾಡ್ತಾರ, ಆ ಸಭೆ ಒಳಗೆ ಮಾತಾಡ್ತಾ ಇರ್ತಾರೆ, ಅಂದ್ರ ಯಾರು ನಾವು ಬಂಧನಕ್ಕೊಳಗಾಗ್ಬಾರ್ದು, ಬಂಧನಕ್ಕೊಳಗಾದ್ರೆ ಹೋಗಿ ಜೈಲಿನೊಳಗ ಕುಳಿತುಕೊಳ್ಳಬೇಕಾಗ್ತೈತಿ. ಆದ್ರೆ ನಾವು ಹೊರಗಡೆನೆ ಇದ್ದು, ಯಾಕ ಗಾಂಧೀಜಿ, ನೆಹರು, ಪಟೇಲರು ಬಂಧನಕ್ಕೊಳಗ ಆಗ್ಬಿಟ್ಟಾರ, ನಾವು ಸಹಿತವಾಗಿ ಹಂಗಾಗಿ ಅನ್ಕೊಂಡ್ರ ಈ ಕ್ವಿಟ್ ಇಂಡಿಯಾ ಚಳವಳಿ ಯಶಸ್ವಿ ಆಗುವುದಿಲ್ಲ ಅನ್ನುವಂಥದ್ದರ ಅರಿವಾಗಿ ಏನ್ ಮಾಡ್ತಾರ, ಆಯಾ ರಾಜ್ಯದ ಆಯಾ ಜಿಲ್ಲೆಯ ಪ್ರಮುಖ ನಾಯಕರು ಹೊರಗೆ ಉಳಿದುಕೊಂಡೇ ಏನ್ ಮಾಡ್ತಾರ ಇಲ್ಲಿ ಸ್ವತಂತ್ರಕ್ಕೆ ಹೋರಾಡುವಂತದ್ದು. ಇಲ್ಲಿ ನೋಡಿದಾಗ ಈ ನಾವು ಮಾಡಿ ಮಡಿದವರು ಅನ್ನುವಂಥದ್ದು ಕಾದಂಬರಿ ಐತಲ್ರಿ, ಇಲ್ಲಿಗೆ ಬರೋಣ. ಈಗ ಇದು ಎಲ್ಲಿಗೆ ಬಂದಾರ, ಪ್ರಮುಖರಾಗಿರ್ತಕ್ಕಂಥ ಶ್ಯಾಮರಾಯರು ಕರ್ನಾಟಕದ ಉಪ ಪ್ರಮುಖ ಕಾಂಗ್ರೆಸ್ ಮುಖಂಡ ಸ್ವತಂತ್ರ ಹೋರಾಟಗಾರ ಅಲ್ಲಿದ್ರ ಇಲ್ಲಿಗೆ ಬರ್ತೈತ್ರಿ. ಇಲ್ಲಿ ಶ್ಯಾಮರಾಯರು ಬಂದಾಗ ಅವರ ಮಗಳೇ ಹೇಮಾವತಮ್ಮ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳನ್ನು ನಿಮಗೆ ಮೊದಲಾಗಿದಾಗ ಹೇಳ್ಬಿಡ್ತೀನಿ. ಈ ಕಾದಂಬರಿ ಒಳಗೆ ಬರ್ತಕ್ಕಂಥ ಪ್ರಮುಖ ಪಾತ್ರಗಳು ಶ್ಯಾಮರಾಯರು, ಇವರೇನಂದ್ರ ಕರ್ನಾಟಕದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ. ಇವರು ಏನ್ ಮಾಡ್ತಾರ, ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಗಾಂಧೀಜಿ ಅವರಿಗೆ ಏನ್ ಮಾಡ್ತಾರ, ಕರ್ನಾಟಕದಿಂದ ಬೆಂಬಲವಾಗಿ ನಿಂತಕ್ಕಂಥವ್ರು. ಅವರ ಮಗಳೇ ಹೇಮಾವತಿ ಅನ್ನುವಂಥದ್ದು ಎರಡನೇ ಪಾತ್ರ ಬರ್ತೈತ್ರಿ, ಹೇಮಾವತಿ. ನಂತರ ಕೀರ್ತಿನಾಥ ಅನ್ನುವಂತಹ ಪಾತ್ರ ಬರ್ತೈತಿ, ಇವರ CID ಆಗಿರ್ತಾರ್ರಿ ಇವರು. ಕೀರ್ತಿನಾಥ ಏನ್ ಮಾಡಿರ್ತಾನ, ಹೇಮಾವತಿಯನ್ನು ಮದುವೆಯಾಗಬೇಕೆನ್ನುವಂಥದ್ದನ್ನ ಇಚ್ಛೆ ಮಾಡಿರ್ತಾನ. ನಂತರ ಬರ್ತಾವ ದೇಸಾಯಿ ಬರ್ತಾನ್ರಿ, ದೇಸಾಯಿಯ ಒಬ್ಬನೇ ಒಬ್ಬ ಮಗನಾಗಿರ್ತಕ್ಕಂತ ವಿಶ್ವನಾಥ ಅನ್ನುವಂಥವ ಇವನು. ವಿಶ್ವನಾಥ ಮತ್ತು ಹೇಮಾವತಿ ಒಂದೇ ತರಗತಿ ಒಳಗೆ ಓದಿದಂಥವ್ರು, ಕ್ಲಾಸ್ಮೇಟ್ಸ್ ಆಗಿರ್ತಕ್ಕಂಥವ್ರು. ಇವರು ಪುಣೆ ಒಳಗ ವಿದ್ಯಾಭ್ಯಾಸ ಮಾಡುವಂತವರು ಆಗಿರುವಂತವ್ರಿ. ನಂತರ ಬರ್ತಾನ ಶೇಖರಪ್ಪ ಅನ್ನುವಂಥವ್ರು, ಇವ ಅವಿದ್ಯಾವಂತನಾದರೂ ಸಹಿತವಾಗಿ ಶೇಖರಪ್ಪ ಏನಾಗಿರ್ತಾನ, ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಬೆಳಗಾವಿ, ಧಾರವಾಡ, ಬಿಜಾಪುರ ಈ ಸುತ್ತಮುತ್ತಲಿನ ಪ್ರದೇಶದೊಳಗ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ನಡೆಸಲಿಕ್ಕೆ ಮುಂಚೂಣಿ ಒಳಗಿತ್ತಂತ ಒಬ್ಬ ವ್ಯಕ್ತಿ ಯಾರಾಗಿರ್ತಾನ, ಶೇಖರಪ್ಪ ಆಗಿರುವಂತವನು. ಆ ಸೈನ್ಯದ ಒಬ್ಬ ಮುಂಚೂಣಿ ಒಳಗ ಇರ್ತಕ್ಕಂಥವನು, ಬೆಳಗಾವಿ ಜಿಲ್ಲೆಯ ಇಲ್ಲಿ ಬರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರ ನಾಯಕ ಆಗಿರ್ತಾನ್ರಿ ಇವನು. ಇವನವರು ಕಲ್ಲಾಪುರದ ಏನಾಗಿದ ಕಲ್ಲಾಪುರ ಅನ್ನುವಂಥದ್ದು ಶೇಖರಪ್ಪನ ಊರು ಆಗಿರತಕ್ಕಂಥದ್ದು. ನಂತರ ಬರ್ತಾನ ದುಂಡಣ್ಣ ಅನ್ನುವಂತ ಬರ್ತಾನೆ ಸಾಹುಕಾರರಿವ, ಅವನು ಸಹಿತವಾಗಿ ಇಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಪಾತ್ರವಾಗಿರುವಂತದ್ದನ್ನ ನಾವು ಕಾಣ್ತೀವ್ರಿ. ನಂತರ ಮಾಸ್ತಾರರು, ಇಲ್ಲಿ ಮಾಸ್ತಾರ ಅಂದ್ರ ಅವರ ಹೆಸರು ಶಂಕರಪ್ಪ. ಮಾಸ್ತಾರ ಅಂದ್ರೆ ಯಾರಿಗೆ, ಶಂಕರಪ್ಪ. ಇವ್ರು ಏನ್ ಮಾಡ್ತಾರ,
ಬೆಳಗಾವಿ ಸುತ್ತಮುತ್ತಲಿನ ಪ್ರದೇಶದೊಳಗ ಮಾಡು ಇಲ್ಲವೇ ಮಡಿ ಎನ್ನುವಂತಹದ್ದರಲ್ಲಿ ಗಾಂಧೀಜಿ ಹೇಳಿದ್ರಲ್ರಿ, ಈ ಚಳುವಳಿ ಒಳಗ ನಡೆಸಿದಂತವರು, ಬ್ರಿಟಿಷ್ ಸರ್ಕಾರವನ್ನು ನಿದ್ದೆಗೆಡಿಸಿದಂತಹ ಪ್ರಮುಖ ಪಾತ್ರಗಳು ಇವರು ಯಾರು, ಹೇಮಾವತಿ, ದೇಸಾಯಿ ಅಂದ್ರ ವಿಶ್ವನಾಥ, ನಂತರ ಶೇಖರಪ್ಪ, ನಂತರ ಶಂಕರಪ್ಪ. ಇವರು ಪ್ರಮುಖವಾಗಿ ಏನಂದ್ರ ಬ್ರಿಟಿಷ್ ಸರ್ಕಾರವನ್ನು ತಲ್ಲನಗೊಳಿಸಿದಂತಹ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ತಾರೆ. ಈ ರೀತಿ ಅಂದ್ರ ನಾಯಕ ಆಗಿರತಕ್ಕಂಥದ್ದು. ಈಗ ಈ ರೀತಿ ನಡೆದಿರ್ತಕ್ಕಂತ ಈ ಕಾದಂಬರಿ ಒಳಗ ಶ್ಯಾಮರಾಯರು ಏನಂದ್ರ ಹೇಮಾವತಿಯ ತಂದೆಯಾಗಿರ್ತಕ್ಕಂಥವ್ರು, ಇವರು ಕಾಂಗ್ರೆಸ್ಸಿನ ಮುಖಂಡರು. ಇವರು ತಮ್ಮ ಜೀವನದ ಬಹುಭಾಗವನ್ನು ಸ್ವತಂತ್ರದಲ್ಲಿ ಏನಾರ ಚಳುವಳಿ ಒಳಗನ ತಲ್ಲೀನರಾಗಿರ್ತಕ್ಕಂಥವ್ರು. ಆದ್ದರಿಂದ ಅಲ್ಲಿಯ ಕಷ್ಟ ನಷ್ಟಗಳನ್ನು, ಕಷ್ಟ ನೋವುಗಳನ್ನು ಕಂಡಂತವರು ಶ್ಯಾಮರಾಯರಾಗಿರ್ತಾರ. ಅಂತಹ ಕಷ್ಟಗಳನ್ನು, ನೋವುಗಳನ್ನು ತನ್ನ ಮಗಳ ಇರತಕ್ಕಂತ ಒಬ್ಬಳೇ ಒಬ್ಬಳ ಮಗಳಾಗಿರ್ತಕ್ಕಂತ ಹೇಮಾವತಿ ಆ ಕಷ್ಟವನ್ನು ಅನುಭವಿಸಬಾರದು. ಆದ್ದರಿಂದ ಅವಳಿಗೆ ಒಳ್ಳೆಯ ವರನನ್ನು ನೋಡಿ ಮದುವೆ ಮಾಡಿ ಕೊಟ್ಟು ಬಿಡಬೇಕು ಅನ್ನುವಂಥದ್ದು ಶ್ಯಾಮರಾಯರ ಆಸೆ ಆಗಿರ್ತೈತಿ. ಆಸೆ ಆದರೂ ಸಹಿತವಾಗಿ ಹೇಮಾವತಿಯನ್ನು ಒಪ್ಪುವುದಿಲ್ಲರಿ. ಹೇಮಾವತಿಗೇನ ನಾನು ಸಹಿತವಾಗಿ ಒಬ್ಬ ವಿದ್ಯಾವಂತಳು, ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಬೇಕು, ನಾನು ಪಾಲ್ಗೊಳ್ಳಬೇಕು ಅನ್ನುವಂಥ ಆಸೆ ಅಂದ್ರೆ ಹೇಮಾವತಿದಾಗಿರ್ತೈತೆ. ಯಾಕಂದ್ರ ಬಿ ಎ ಪದವೀಧರಳಾಗಿರ್ತಾಳ ಹೇಮಾವತಮ್ಮ. ಆದ್ರಿಂದ ಅವರು ಏನಂದ್ರ ಅಲ್ಲಿಂದ ಪುಣೆಯಿಂದ ಬೆಳಗಾವಿಗೆ ಬರ್ತಾರ. ಬೆಳಗಾವಿಗೆ ಬರುವಂತ ಸಂದರ್ಭದಿಂದ ಏನಂದ್ರ ಪುಣೆಯಿಂದ ಕಾಲೇಜ್ ರಜೆ ಕೊಟ್ಟಿರ್ತೈತಿ. ಅಲ್ಲಿಂದ ಬೆಳಗಾವಿಗೆ ಬರುವಂತ ಸಂದರ್ಭದಿಂದ ಏನಂತಾರ ಕಾದಂಬರಿ ನಮಗ ಪ್ರಾರಂಭವಾಗುವಂತದ್ದನ್ನ ನಾವು ಕಾಣಬಹುದು. ಅಂದ್ರ ಅಲ್ಲಿಲ್ಲಿದ್ದ ಈ ಕತೆ ಪ್ರಾರಂಭ ಆಗ್ತೈತಿ. ಅದರೊಳಗೆ ಕೀರ್ತಿನಾಥ ಎನ್ನುವಂಥವನು ಶ್ಯಾಮರಾಯರ್ಗೆ ಒಬ್ಬ ಪರಿಚಿತನಾಗಿರ್ತಕ್ಕಂಥ ವ್ಯಕ್ತಿ. ಇವನೇ ಏನ್ ಮಾಡಿರ್ತಾನ, ಇವರಿಗೆ CID ಎನ್ ಹುದ್ದೆಯನ್ನ ಸೇರಿಸಿರ್ತಾನ್ರಿ. ಅಂತವನು ಏನ್ ಮಾಡ್ತಾರ, ಹೇಮಾವತಿ ಅಮ್ಮಗ ಮದುವೆ ಆಗ್ಬೇಕಂತ ಕೀರ್ತಿನಾಥನ ಆಸೆ. ಆದ್ರೆ ಹೇಮಾವತಿಗೆ ಅದು ಇಷ್ಟ ಇರುವುದಿಲ್ಲ, ನಾ ಸ್ವತಂತ್ರ ಹೋರಾಟದಲ್ಲಿ ಭಾಗಿ ಆಗ್ಬೇಕು ಅನ್ನುವಂತ ಆಸೆಯನ್ನು. ಇನ್ನ ವಿಶ್ವನಾಥ ಒಬ್ಬ ದೇಸಾಯಿ. ದೇಸಾಯಿ ಅಂದ್ರೆ ಏನ್ರಿ, ಬ್ರಿಟಿಷರ ಪರವಾಗಿ ಹೋರಾಡುವಂತವರೇ. ಯಾಕಂದ್ರೆ ಅವ್ರಿಗೆ ಆ ಅಧಿಕಾರವನ್ನು ಕೊಟ್ಟಿರ್ತಾರ ದೇಸಾಯಿ ಪದವೇನು. ಆದ್ದರಿಂದ ನೀವು ಈ ಸ್ವತಂತ್ರ ಹೋರಾಟಗಾರರಲ್ಲಿ ಭಾಗಿಯಾಗಲು ಸಾಧ್ಯವಿಲ್ಲ ಅಂತ ಹೇಮಾವತಮ್ಮ ಏನಾದ್ರು ವಿಶ್ವನಾಥನಿಗೆ ಹೇಳ್ತಾವ. ಅವಾಗ ಏನಾದ್ರು ದೇಸಾಯಿ ಹೇಳ್ತಾನ, ನಾನು ಸಹಿತವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿ ಆಗ್ತೀನಿ ಅನ್ನುವಂತ ವಿಶ್ವಾಸವನ್ನು ಹೇಮಾವತಮ್ಮನಿಗೆ ಕೊಡ್ತಾನ. ಕೊಟ್ಟಂತ ಸಂದರ್ಭಗ ಶೇಖರಪ್ಪನವರು, ಹಲೋ ಹೇಳ ಆದಿತ್ಯ. ಹೇಳ ಆದಿತ್ಯ, ಹಲೋ ಹೇಳ್ರಿ. ಆದಿತ್ಯ ರಾಬಾಗಿ ಏನ್ ಸಮಸ್ಯೆ? ಹಲೋ ಹಲೋ ಕೇಳಿಸ್ತಿದ್ದೀನಾ? ಯಾರದಾದ್ರು ಸಮಸ್ಯೆ ಇದೆನಾ? ಹಲೋ 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 ಇಷ್ಟ ಏನಂದ್ರೆ ಇಲ್ಲಿ ಮಾಡಿ ಮಾಡಿದವರು ಕಾದಂಬರಿ ಒಳಗೆ ಬರತಕ್ಕಂತ ಪ್ರಮುಖ ಪಾತ್ರಗಳು ಆಗಿರುವಂತದ್ದನ್ನ ನಾವು ಕಾಣ್ತೇವ್ರಿ. ಅಂದ್ರೆ ಇದು ಸಂಕ್ಷಿಪ್ತವಾಗಿರತಕ್ಕಂತ ನಿಮ್ಗ ಇದ್ರ ಆಶಯ ಏನು ಅನ್ನುವಂಥದ್ದನ್ನ ಅಷ್ಟು ಹೇಳಿನ್ರಿ. ನಾನು ಮುಂದಿನ ತರಗತಿಯೊಳಗಿಂದ ಕಾದಂಬರಿಯನ್ನ ಹೇಳ್ಕೊಂತ ಹೋಗುವಂತದ್ದು. ಯಾಕಂದ್ರೆ ಇಲ್ಲಿ ಪಾತ್ರಗಳನ್ನ ಹೇಳಿ ಅದ್ರ ಪಾತ್ರ ಪರಿಚಯ ಮಾಡಿಕೊಟ್ಟ ನಂತರ ಕಾದಂಬರಿಯನ್ನ ಹೇಳಕತ್ರ ನಿಮಗ ತಿಳಿತೈತಿ ಅನ್ನುವಂಥ ಉದ್ದೇಶದಿಂದ ಮೊದಲ ಪಾತ್ರ ಪರಿಚಯವನ್ನ ಮಾಡಿರ್ತಕ್ಕಂಥದ್ದು. ಈಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. 2 minutes ಆಲ್ ಸ್ಟೂಡೆಂಟ್ಸ್ ಒಬ್ಬೊಬ್ಬರ ಕೇಳಿ. ಆರಿಫ್ ನೆಕ್ಸ್ಟ್ ಕಲಂದರ್
ಮಧು ಜನನಾದ್ರೆ 1919 ಅಕ್ಟೋಬರ್ 5 ಅಕ್ಟೋಬರ್ 5 ನೆಕ್ಸ್ಟ್ ಬಾಳವ್ವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲಾಮರಡಿ ನೆಕ್ಸ್ಟ್ ನೆಕ್ಸ್ಟ್ ಎನಿ ಒನ್ ಕ್ವಶನ್ ಏನ ಡೌಟ್ಸ್ ಅನುರಾಧ ಸುಷ್ಮಾ ಮಹೇಶ್ ಪೂಜಾ ಏನಾದ್ರೂ ಸಮಸ್ಯೆ ಇದ್ರೆ ಕೇಳಿ ಭಾವನಾ ವನಶ್ರೀ ಸಾರಿ ವನಶ್ರೀ ಹಾ ಭಾವನಾ ಹೇಳಮ್ಮ ಸಿಲೆಬಸ್ ಹಾಕಿದ್ದೀನಮ್ಮ ಇದ್ರ ಇದ್ರ ಇದ ಟೀಚ್ ಮೀಟ್ನಾಗ ಆ್ಯಪ್ನಾಗ ಐತಿ ಅದು ಇದೈತ್ ನೋಡು ಇದ್ರಾಗ ಹೋಗಿ ನೋಡು ನಮ್ಮ ಸಿಲೆಬಸ್ ಕಾಪಿ ಇದ್ರಾಗ ಹಾಕಿದ್ದೇನೆ ವಾಟ್ಸಪ್ ಗ್ರೂಪ್ಗೆ ಇವತ್ತು ಹಾಕ್ತೇನೆ ಹ್ಞೂ ಮತ್ತೇನೇನು ಮತ್ತೇನು ಸಮಸ್ಯೆ ಬಿಬಿಜಾನ್ ಹ್ಞೂ